ಹಿಂದೂ ಶಿವಕುಮಾರ್ ಅಣ್ಣವರು ನನಗೆ ಹೇಳ್ತಾನೆ ಇದ್ರು ಯಾಕಂದ್ರೆ ನಾನು ಶಾಸನ ಆಗಿರ್ತಕ್ಕಂಥ ಸಂದರ್ಭ ಕೂಡ ನನ್ನನ್ನು ವಿರೋಧ ಪಕ್ಷದ ಶಾಸಕನ ಯಾವತ್ತೂ ಕೂಡ ನೋಡಲಿಲ್ಲ ಯಾರೇ ಆಗಲಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯ ಅವರಿರ್ಬೋದು ಮತ್ತೆ ಅಧ್ಯಕ್ಷರು ಇರ್ಬೋದು ಯಾರೇ ಇರ್ಬೋದು ನನ್ನನ್ನು ಬಹಳ ಒಂದು ರೀತಿಯಲ್ಲಿ ಮತ್ತು ವಿಶೇಷವಾಗಿ ಬಂಗಾರಪ್ಪಜಿಯವ್ರ ಮಗ ಅಂತಕ್ಕಂಥದ್ದು ಆ ಶಕ್ತಿ ಮೇಲೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಮತ್ತೆ ಬಹಳ ಮನಸ್ಪೂರ್ವಕವಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಈ ರಾಜ್ಯಕ್ಕೆ ಕೆಲವೊಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಅವಶ್ಯಕತೆ ಎದ್ದು ಕಾಣಿಸ್ತಾ ಇದೆ ಇವಾಗ ನನಗೂ ಕೂಡ ವೈಯಕ್ತಿಕವಾಗಿ ಸಾಮಾನ್ಯ ಜನರಲ್ಲೂ ಕೂಡ ಅದು ಭಾವನೆ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ನನಗೆ ಪಕ್ಷದ ಒಂದು ಕೆಲಸ ಕಾರ್ಯಗಳಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೂಡ ನಾನು ಅಣ್ಣನಾಗಿ ಅಧ್ಯಕ್ಷರಿಗೆ ನಾನು ಬೇಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅಧಿಕೃತವಾಗಿ ಜಾಯ್ನ್ ಆಗೋದು ಅದು ಬೇರೆ ಆದರೆ ನಿನ್ನೆಯಿಂದಲೇ ನಾನೊಬ್ಬ ಕಾಂಗ್ರೆಸ್ ಮ್ಯಾನ್ ಆಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನು ಅಧ್ಯಕ್ಷರು ಮತ್ತು ಹಿರಿಯವರೆಲ್ಲ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅವಕಾಶವನ್ನು ಕೂಡ ನಾನು ಕೊಡಬೇಕು ಯಾಕೆಂದರೆ ನಾನು ಒಂದು ವರ್ಷ ತೀರ್ಮಾನ ತಗೊಳ್ಳೋದಕ್ಕೆ ಸ್ವಲ್ಪ ಕಾಲ ತಗೊಂಡೆ ನಂದೇ ಆಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ನನ್ನ ಅಕ್ಕ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಅದನ್ನು ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ವಿ ಅದನ್ನ ಯಾಕೆಂದರೆ ಅಷ್ಟು ಸಂಬಂಧ ಒಂದು ಕಡೆಗೆ ಫ್ಯಾಮಿಲಿ ಸಂಬಂಧ ಬೇರೆ ಆದರೆ ರಾಜಕೀಯವಾಗಿ ಅವರು ಕೂಡ ಪಕ್ಷಕ್ಕೆ ಬರತಕ್ಕಂಥದ್ದನ್ನು ಆದಷ್ಟು ಬೇಗ ಅವರು ತೀರ್ಮಾನ ಆಗೋಗಿದೆ ಅದನ್ನು ಅಧ್ಯಕ್ಷರು ಕೂಡ ನಾನು ಮೊದಲು ಎಲ್ಲ ಸೇರಿ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಆದರೆ ನಾನು ಕೆಲಸವನ್ನು ನಿನ್ನೆಯಿಂದ ನಾನು ಶುರು ಮಾಡಿದ್ದೀನಿ ಅದಕ್ಕೆ ನನಗೆ ಮುಂದೆ ಅಧಿಕೃತವಾಗಿ ಅಂತ ಬೇಡ ಇವಾಗ ಮಾಧ್ಯಮದಲ್ಲೂ ಕೂಡ ಕ್ವಶನ್ ಮಾರ್ಕ್ ಹಾಕಿದ್ರಿ ದೇರ್ ಇಸ್ ನೋ ಕ್ವಶನ್ ಮಾರ್ಕ್ ಇನ್ನೇನಿದ್ರೂ ಕೆಲಸ ಆಗ್ತಕ್ಕಂಥದ್ದನ್ನು ಯಾಕೆಂದ್ರೆ ನಾನು ಸ್ಪಷ್ಟವಾಗಿ ಕೊಡೋದು ಯಾಕೆಂದ್ರೆ ಹೊರಗಡೆ ಹೋದಾಗ ಇನ್ನೂ ಎಲ್ಲಿದ್ದೀರಿ ಅಂತ ಕೇಳಿಬಿಟ್ರೆ ನನಗೆ ಒಂದು ವರ್ಷದಿಂದ ಕಷ್ಟ ಆಗಿದೆ ಇನ್ನೂ ಕಷ್ಟ ಬೇಡ ಇನ್ನು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಮುಂದೆ ಬರತಕ್ಕಂಥ ಎಲ್ಲ ಹಿರಿಯರು ಎಲ್ಲ ನಾಯಕರು ನಮ್ಮ ತಂದೆಯವ್ರಿಗೂ ಕೂಡ ಪರಿಚಯ ಇರೋದ್ರಿಂದ ನನಗೆ ಭಾಳ ಕೆಲಸ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಧನ್ಯವಾದಗಳನ್ನು ಸಂಪೂರ್ಣವಾಗಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರುಗಳಿಗೂ ಕೂಡ ಧನ್ಯವಾದಗಳನ್ನು ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೌರವದಿಂದ ನಾವು ಕಾಣಲೇಬೇಕಾಗ್ತದೆ ಫಾರ್ಮಾಲಿಟೀಸ್ ಎಲ್ಲ ಮಾಡಬೇಕಾಗ್ತದೆ ನಾನು ಡೆಲ್ಲಿ ಬಂದಿದ್ದೀನಿ ಅವ್ರ ವಿಚಾರ ಮಾತಾಡಬೇಕು ಕಾಂಗ್ರೆಸ್ ಸೇರ್ಪಡೆ ಆಗಕ್ಕೆ ಮುಖ್ಯ ಕಾರಣ ಏನು ಹಿಂದಿನ ಪಕ್ಷದಲ್ಲಿ ನಿಮ್ಮ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅನ್ನೋ ಕಾರಣ ಏನು ನಾನು ಹೆಚ್ಚು ಅದನ್ನು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ನಾನು ಮಾತಾಡಿದ್ದೀನಿ ಅದನ್ನ ಮತ್ತೆ ನಾನು